ಈಗ ಹೊರಗೆ ಅವ್ರನ್ನ ಮೀಟ್ ಮಾಡುವಂಥ ಪ್ಲ್ಯಾನ್ ಏನಾದರೂ ಮಾಡ್ಕೊಂಡಿದ್ದೀರಾ, ಅಥವಾ ಏನಾದರೂ ನೇರ ನೇರ ಭೇಟಿಯಾದಂಥ ಸಂದರ್ಭದಲ್ಲಿ ಯಾವ ರೀತಿ ನೀವು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಯಾಕಂದ್ರೆ ಅಷ್ಟು ಇರಿಟೇಟ್ ಮಾಡಿದ್ದಾರೆ, ಹೆಣ್ಮಕ್ಳ ಬಗ್ಗೆ ಅಸಭ್ಯ ಪದಗಳನ್ನ ಬಳಸ್ತಾರೆ, ಹಿಂಸೆ ಕೊಟ್ಟಿದ್ದಾರೆ, ಕೂತಲ್ಲಿ ನಿಂತಲ್ಲೆಲ್ಲ ನಿಮ್ಗೆ ಒಂದು ರೀತಿ ಟಾರ್ಚರ್ ಮಾಡಿದ್ದಾರೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಅವ್ರ ಜೊತೆ ಮಾತನಾಡೋ ಪ್ಲ್ಯಾನ್ ಇದೆಯಾ? ಅವ್ರು ಸಿಕ್ಕಾಗ ಭೇಟಿಯಾದಾಗ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿ. ಇವಾಗ ನಾರ್ಮಲ್ ಮನುಷ್ಯನ ಮಾತಾಡಿದ್ರೆ ಬೇಜಾರಾಗುತ್ತೆ. ಅವ್ರು ಕೆಲವೊಂದು ಸಿಚುವೇಷನ್ ಅವ್ರು ನಾರ್ಮಲ್ ಅಂತ ನನಗೆ ಅನಿಸಲ್ಲ. ಯಾಕಂದರೆ ಈ ಅವ್ರು ಹೇಳಿದ ಮಾತನ್ನೇ ಇನ್ನೊಂದ್ಸಲ ಕೇಳಿದ್ರೆ ಇನ್ನೊಂದು ಥರ ಹೇಳ್ತಾರೆ. ಸೊ ಆ ಥರ ವ್ಯಕ್ತಿನ ಸೀರಿಯಸ್ಸಾಗಿ ತೊಗೊಳ್ಳೋದು ನಾಟ್ ನೆಸೆಸರಿ ಅಂತ ಅನಿಸುತ್ತೆ. ಅವ್ರು ಏನೋ ಮಾತಾಡಬೇಕು, ನಾನೇನೋ ಹೈಲೈಟ್ ಆಗಬೇಕು, ನಾನೇನೋ ಒಂದು ಎಲ್ಲ ಚಾನೆಲ್ಗಳಲ್ಲೂ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ನನ್ನ ಹೆಸರು ಓಡಾಡ್ತಾ ಇರಬೇಕು ಅನ್ನೋದಕ್ಕೋಸ್ಕರ ಮಾತಾಡ್ತಾರೆ. ಸೊ ಅಂಥವ್ರಿಗೆ ನಾವು ರಿಪ್ಲೈ ಮಾಡ್ತಾ ಕೂತ್ಕೊಂಡ್ರೆ ಇವಾಗ ನಾವು ಇಂಡಸ್ಟ್ರಿಯಲ್ಲಿರೋದು ಏನು ಹೆಂಗಾಗುತ್ತೆ ಅಂತಂದರೆ, ಎಷ್ಟೋ ಜನ ಇವಾಗ ನಾವು ಒಂದು ರೀಲ್ಸ್ ಪೋಸ್ಟ್ ಮಾಡಿರ್ತೀವಿ, ಒಂದು ಫೋಟೋ ಪೋಸ್ಟ್ ಮಾಡಿರ್ತೀವಿ, ಎಷ್ಟು ಕಮೆಂಟ್ಸ್ ಆಗ್ತದೆ ರೀ. ಎಲ್ಲರಿಗೂ ನಾವು ಆನ್ಸರ್ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ತಲೆ ಕೆಟ್ಟು ಗೊಬ್ಬರ ಆಗ್ಬಿಡೋದು ಅಷ್ಟೇ. ಸೊ ನಾವು ಕಮೆಂಟ್ ನೋಡ್ತೀವಿ, ಅವನ ಯೋಗ್ಯತೆನೇ ಇಷ್ಟು, ಅವನ್ನ ಒಂದು ಬೆಳೆಸಿರೋ ರೀತಿನೇ ಇಷ್ಟ, ಅವ್ನು ಬೆಳೆದು ಬಂದಿರೋ ವಾತಾವರಣ ಇಷ್ಟಿರ್ಬೋದು ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತೀವಿ. ಹಾಗೆ ಇವಾಗ ಜಗದೀಶ್ ಅವ್ರ ಎದುರುಗಡೆ ಸಿಕ್ಕಿದಾಗ ನೀವು ಮಾಡಿದ ಸರಿಯಲ್ಲ, ನೀವು ಆ್ಯಕ್ಚುಲಿ ಅದನ್ನು ತಿದ್ಕೊಂಡಿದ್ದಿದ್ರೆ ಅಥವಾ ನೀವು ಆ ಥರ ಅಂದರೆ ಒಂದು ಒಬ್ಬ ಹಿರಿಯ ನಾಗರಿಕನಾಗಿ ಆ ಥರ ಮಾತಾಡಬಾರ್ದಾಗಿತ್ತು. ಆಮೇಲೆ ನೀವಿರೋ ವೃತ್ತಿಗೂ ಶೋಭೆ ಅಲ್ಲ ಅದು, ನೀವಿರೋ ಒಂದು ಸ್ಥಾನಕ್ಕೂ ಸಮಾಜದಲ್ಲೂ ಅದು ನಿಮ್ಗೆ ಶೋಭೆ ತರೋಂಥ ಮಾತುಗಳಲ್ಲ ಅಂತ ಹೇಳಿದ್ಮೇಲೂ ಅವರು ತಿದ್ಕೊಂಡ್ರೆ ಹೇಳ್ಬಾರ್ದಾಗಿತ್ತು ಐ ಆಮ್ ಸಾರಿ ಅಂತ ಹೇಳಿದ್ರೆ ಓಕೆ, ಇಲ್ಲ ನಾನು ಮಾಡಿದ್ದೇ ಸರಿ ಅಂತ ಹೇಳಿ ಮತ್ತೆ ಇನ್ನೊಂದು ಕಡೆ ಹೋಗಿ ಇನ್ನೊಂದು ಥರ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಐ ವಿಲ್ ಜಸ್ಟ್ ಸ್ಮೈಲ್ ಆ್ಯಂಡ್ ವಾಕ್ಔಟ್ ಅಷ್ಟು. ಇನ್ನೊಂದು ನಮಗೆ ಫನ್ ಮ್ಯಾಟ್ರ್ ಗೊತ್ತಾಯ್ತು ಒಂದು ಏನಪ್ಪ ಅಂತ ಹೇಳಿದ್ರೆ, ಆಗ ಕಡಲೆ ಹುರಿ ಹಂಸ ಕಡಲೆ ಹುರಿ ಹಂಸ ಅನ್ನುವಾಗ ನೀವು ಒಂದು ಪದ ಬೆಳೆಸ್ತೀರ ಅದು ಕಟ್ಟಾಗಿದೆ ಅಂತ ಹೇಳ್ತಾರೆ. ನೀವು ಕೇಳಿದ್ದೆ ಇವಾಗ ಹೇಳ್ಬೋದು ಅನ್ಕೋತೀನಿ, ನಿಮ್ಮ ಆ ರಿಯಾಕ್ಷನ್ ಫನ್ ಆಗೇ ಇರಲಿ ಅಂತ ಹೇಳಿ ನೀವು ಆ ಸಂದರ್ಭದಲ್ಲಿ ಅವ್ರಿಗೊಂದು ಆನ್ಸರ್ ಕೊಡ್ತೀರಂತೆ. ಅದು ಆ ವಿಚಾರ ಗೊತ್ತಾಯ್ತು ನಮ್ಗೆ, ಹೇಗೋ ಆಫ್ ದಿ ಕ್ಯಾಮ್ರಾದಲ್ಲಿ ನೀವು ಅದನ್ನು ಹೇಳ್ಬಹುದು ಅಂತೇಳಿ, ಕಡಲೆ ಹುರಿ ಹಂಸ ಅಂತ ಅಂದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ. ಅದೇ ಬೀಜ ಕೊಟ್ಟು ಕಳ್ಸಿದ್ರೆ ಉರಿದು ಕಳಿಸ್ಕೊಡ್ತೀವಪ್ಪ ಅಂತ ಅಂದ್ವಿ ಅಷ್ಟೇ. ಯಾಕಂದ್ರೆ ಅಲ್ಲಿ ಬಿಗ್ ಬಾಸ್ ನಮಗೆ ಯಾವುದೇ ಕಡಲೆ ಬೀಜ ಕೊಟ್ಟು ಕಳಿಸಿರ್ಲಿಲ್ಲ. ಸೊ ಕಡಲೆ ಬೀಜ ಕೊಟ್ಟು ಕಳಿಸಿದ್ರೆ ಉರಿದು ಕಳಿಸ್ಕೊಡ್ತೀವಿ ಅಂತ ಹೇಳಿದೆ ಅಷ್ಟೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.